ನಮಸ್ಕಾರ ಅಮ್ಮ ಅಡಿಗೆ ಮನೆಗೆ ಸ್ವಾಗತ ಇವತ್ತು ಎಗ್ ಮಸಾಲಾ ಪಡ್ಡು ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಈ ಮಸಾಲಾ ಪಡ್ಡುಗೆ ಎಷ್ಟು ಮೊಟ್ಟೆ ಬೇಕಾದರೂ ತಗೊಳ್ಬೋದು ಆದರೆ ನಾನು ಇಲ್ಲಿ 4 ಮೊಟ್ಟೆನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಈ ಮೊಟ್ಟೆನ ಒಂದೊಂದಾಗಿ ಒಡೆದು ಆ ಬೌಲ್ ಒಳಗೆ ಹಾಕೊಳ್ಳೋಣ ಮೊಟ್ಟೆನ ಇಷ್ಟಪಡದೇ ಇರೋರು ಸಹ ಈ ತರ ರುಚಿಯಾಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಇಲ್ಲಿ ಒಂದೊಂದೇ ಮೊಟ್ಟೆನ ಹೊಡೆದು ಬೌಲ್ ಒಳಗಡೆ ಹಾಕೊಳ್ತಾ ಇದೀನಿ ನೋಡಿ ನಾನು ತಗೊಂಡಿರುವಂತ 4 ಮೊಟ್ಟೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತ 2 ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಒಂದು ಕೈ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಹಾಕೊಂಡು ರುಚಿ ಚೆನ್ನಾಗಿರುತ್ತೆ ಮಸಾಲೆಗೋಸ್ಕರ ನೋಡಿ ನಾನು ಇಲ್ಲಿ ಎಲ್ಲಾನು 1/2 ಟೀಸ್ಪೂನ್ ತಗೊಂಡಿದ್ದೀನಿ ಧನಿಯಾ ಪುಡಿ ಗರಂ ಮಸಾಲೆ ಹಚ್ಚಕಾರದ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಉಪ್ಪು 1/2 ಟೀಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಪುಡಿ ಸ್ವಲ್ಪ ಕಡಿಮೆ ತಗೊಂಡ್ರು ಆಗುತ್ತೆ ನೋಡಿ ನಾನು ಇಲ್ಲಿ 1/2 ಟೀಸ್ಪೂನ್ ಜೀರಿಗೆ ಪುಡಿ ತಗೊಂಡಿದ್ದೀನಿ ಈಗ ಇದೆಲ್ಲವನ್ನು ಮೊಟ್ಟೆ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದೀನಿ ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಬೇಕು ನಾವು ಹಾಕಿರೋಂತ ಮಸಾಲೆ ಮತ್ತೆ ಮೊಟ್ಟೆಯಲ್ಲಿರೋಂತ ಯೆಲ್ಲೋ ಕಲರ್ ಪಾರ್ಟ್ ಸಹ ಏನು ಕಾಣಬಾರದು ಅಷ್ಟು ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೀಗ ರೆಡಿ ಇದೆ ಪಡ್ಡು ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇದರ ಮೇಲೆ ಒಂದು 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಪಡ್ಡು ತವಾ ಚೆನ್ನಾಗಿ ಬಿಸಿ ಆಗಿರಬೇಕು ನೋಡಿ ಇಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಈಗ ಮೊದಲೇ ಮಾಡಿ ಇಟ್ಕೊಂಡಿರುವಂತ ಮೊಟ್ಟೆ ಮಿಶ್ರಣವನ್ನ ಹಾಕೊಳ್ತಾ ಇದೀನಿ 1/1 ಸೌಟ್ ಹಾಕೊಂಡ್ರೆ ಸಾಕು ಈರುಳ್ಳಿ ಏನು ಹಾಕದೆ ಬರೀ ಮೊಟ್ಟೆನೇ ಯೂಸ್ ಮಾಡಿದ್ರೆ ಇದು ತುಂಬಾ ಉಬ್ಬಿ ಬರುತ್ತೆ ಅದರಿಂದಾಗಿ ನಾವು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಇದೇನು ಉಬ್ಬಿ ಬರಲ್ಲ ಈಗ ಪಡ್ಡು ತವ ಮೇಲೆ ಎಲ್ಲ ಕಡೆನೂ ಹಾಕೊಂಡಿದ್ದೀನಿ ಇದನ್ನ 1-2 ನಿಮಿಷ ಬೇಯೋದಕ್ಕೆ ಬಿಡಬೇಕು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸಬೇಕು ಹೈ ಫ್ಲೇಮ್ ಮಾಡಿದ್ರೆ ಇದು ಸೀದೋಗುತ್ತೆ ಈಗ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ 2 ನಿಮಿಷ ಆಗಿದೆ ನೋಡಿ ಈಗ ಓಪನ್ ಮಾಡಿ ನೋಡ್ತಾ ಇದೀನಿ ನೋಡಿ ಸೈಡ್ಸ್ ಅಲ್ಲೆಲ್ಲ ಬೇಯ್ತಾ ಇದೆ ಈಗ ಇದನ್ನ ಒಂದೊಂದೇ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಈಜಿಯಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲವನ್ನು ತಿರುಗಿಸ್ಕೊಳ್ಳೋಣ ಈಗ ಇನ್ನೊಂದು ಸೈಡ್ ಅಲ್ಲಿನೂ ಇದೇ ತರನೇ ಬೇಯಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೂ ಸಹ ಇದನ್ನ ಮಾಡ್ಕೊಳ್ಳಬಹುದು ತುಂಬಾ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ 2-2 ನಿಮಿಷ ಅಷ್ಟೇ ಟೈಮ್ ಹಿಡಿಯುತ್ತೆ ನೋಡಿ ಈಗ ನಾನು ಒಂದೊಂದೇ ಇದನ್ನ ತಿರುಗಿಸ್ಕೊಂಡಿದ್ದೀನಿ ಇದು ಬೇಯಬೇಕು ಈ ಕಡೆನೂ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ತರ ಬೆಂದಿದೆ ಅಂತ ನೋಡಿ ಈಗ ಯಾವ ತರ ಆಗಿದೆ ಅಂತ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಎಗ್ ಮಸಾಲಾ ಪಡ್ಡು ರೆಡಿ ಇದೆ ಈಗ 1 ಪ್ಲೇಟ್ ಗೆ 1-1 ತೆಗೆದುಕೊಳ್ಳೋಣ ತುಂಬಾ ಈಜಿ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಒಂದೇ ರೀತಿ ತಿನ್ನೋದಕ್ಕಿಂತ ಈ ತರ ಡಿಫರೆಂಟ್ ಆಗಿ ಮಾಡ್ಕೊಂಡು ತಿನ್ನಬಹುದು ಈಗ ಮೊಟ್ಟೆ ಮಸಾಲಾ ಪಡ್ಡು ರೆಡಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು